ನಂತರ ಮೊದಲ ಸಿಎಲ್ಪಿ ಮೀಟಿಂಗ್ ಇವತ್ತು ನಡೆಯಿತು ಸಿಎಲ್ಪಿ ಯ ಸಭೆಯಲ್ಲಿ ಇವತ್ತು ಶಾಸಕರುಗಳಿಗೆ ಪಾಠ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಶಾಸಕರು ವರ್ತನೆ ಇರಬೇಕು ಹೇಗೆ ನಡೆದುಕೊಳ್ಳಬೇಕು ಏನು ಮಾಡಬೇಕು ಎಲ್ಲ ಪಾಠ ಈ 5 ವರ್ಷಗಳ ಕಾಲ ಶಾಸಕರಾಗಿ ತಾವು ಹೇಗಿರಬೇಕು ಯಾಕಂದ್ರೆ ಹೊಸ ಶಾಸಕರು ಇದ್ದಾರೆ ಹೊಸರು ಈಗ ಆಯ್ಕೆ ಆಗಿರುವಂತ ಹೊಸ ಶಾಸಕರು ಇದ್ದಾರೆ ಅವರಿಗೂ ಕೂಡ ಪಾಠ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಟೋಟಲ್ ಅಂದ್ರೆ ಈಗ ಇದ್ದಂತವರಿಗೂ ಕೂಡ ಶಾಸಕರಿಗೆ ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾವ ರೀತಿ ಸರ್ಕಾರದಲ್ಲಿ ನಾವು ಇರಬೇಕು ಸರ್ಕಾರವನ್ನ ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಸರ್ಕಾರ ರಚನೆ ನಂತರ ಮೊದಲ ಸಿಎಲ್ಪಿ ಮೀಟಿಂಗ್ ಅನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿದ್ದರಾಮಯ್ಯನವರು ಪಾಠ ಮಾಡಿದ್ದಾರೆ ಎಲ್ಲ ಶಾಸಕರಿಗೂ ಹೊಸಬರು ಇದ್ದಾರೆ ಹಳಬರು ಇದ್ದಾರೆ ಹಿರಿಯರು ಇದ್ದಾರೆ ಸೀನಿಯರ್ಸ್ ಗಳು ಇದ್ದಾರೆ ಜೂನಿಯರ್ಸ್ ಗಳು ಇದ್ದಾರೆ ಶಾಸಕರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ರಾಜ್ಯದ ಜನತೆ ಅಪಾರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾವು ನಿರೀಕ್ಷೆಗಳನ್ನು ಹುಸಿ ಮಾಡಬಾರದು 5 ವರ್ಷಗಳ ಕಾಲ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರಗಳ ಜನರ ನಿರೀಕ್ಷೆಯನ್ನು ಈಡೇರಿಸಿ ಅಂತ ಪಾಠ ಮಾಡಿದ್ದಾರೆ 5 ವರ್ಷಗಳ ಕಾಲ ಅಭಿವೃದ್ಧಿ ಕಡೆಗೆ ನೀವು ಗಮನ ಹರಿಸಬೇಕು ಬಿಜೆಪಿ ಅವರ ಸುಳ್ಳು ಆಪಾದನೆಗಳನ್ನು ಎದುರಿಸಲು ಸಜ್ಜಾಗಿರಬೇಕು ಬಿಜೆಪಿಗೆ ತಕ್ಕ ಉತ್ತರವನ್ನು ನೀಡುವ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಎಸ್ ಎಲ್ಲರಿಗೂ ಪಾಠ ಮಾಡಿದ್ದಾರೆ ರಾಜ್ಯದ ಜನತೆಗೆ ಅಪಾರ ನಿರೀಕ್ಷೆಯನ್ನು ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ದೊಡ್ಡ ಒಂದು ಸ್ಥಾನವನ್ನು ಕೊಟ್ಟು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅವರಿಗೆ ನಿರೀಕ್ಷೆಗಳು ಕೂಡ ಬಹಳಷ್ಟು ಇದೆ ನಂಬಿಕೆ ಇದೆ ನಮ್ಮ ಮೇಲೆ ವಿಶ್ವಾಸ ಇದೆ ಆ ನಂಬಿಕೆ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಬೇಕು ಜನರ ನಿರೀಕ್ಷೆಯನ್ನು ಈಡೇರಿಸಬೇಕು ಅಂತ ಹೇಳಿ ಪಾಠ ಮಾಡಿದ್ದಾರೆ ಬಿಜೆಪಿ ಅವರು ಸುಳ್ಳು ಹೇಳ್ತಾರೆ ಆಪಾದನೆಗಳನ್ನು ಮಾಡ್ತಾರೆ ಅದನ್ನ ಎದುರಿಸೋದಕ್ಕೆ ನೀವು ಸಜ್ಜಾಗಿರಬೇಕು ರೆಡಿ ಇರಬೇಕು ನೀವು ಬಿಜೆಪಿಗೆ ತಕ್ಕ ಉತ್ತರವನ್ನ ನೀಡುವ ಕೆಲಸವನ್ನ ನೀವು ಮಾಡಬೇಕು ಕೆಲಸದ ಮೂಲಕ ಉತ್ತರ ಕೊಡಬೇಕು ಲೋಕಸಭೆ ಚುನಾವಣೆ ಇದೆ ಜನರ ಒಡನಾಟವನ್ನ ಹೆಚ್ಚಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಜನರ ಜೊತೆ ಜಾಸ್ತಿ ಬೆರೀಬೇಕು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಕಡೆಗೆ ಗಮನ ಇರಲಿ ಅಂತ ಹೇಳಿದ್ದಾರೆ ಜನರ ಜೊತೆಗೆ ಜಾಸ್ತಿ ಬೆರೀಬೇಕು ಅವರ ಜೊತೆಗಿರಿ ಕಷ್ಟ ಸುಖ ಕೇಳಿ ಶಾಸಕರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ದಾರೆ ಹೊಸಬರು ಹಳಬರು ಹಿರಿಯರು ಕಿರಿಯರು ಎಲ್ಲ ಶಾಸಕರುಗಳಿದ್ದಾರೆ ಎಲ್ಲರಿಗೂ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸುಭದ್ರ ಸರ್ಕಾರವನ್ನು ಕೊಡಬೇಕು ಜನಪರವಾದ ಸರ್ಕಾರವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಜನರ ನಿರೀಕ್ಷೆಗಳನ್ನು ಈಡೇರಿಸುವತ್ತ ಗಮನ ಕೊಡಿ ಜೊತೆಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ದಾರೆ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಆಪಾದನೆಗಳನ್ನು ಮಾಡ್ತಾರೆ ಅದನ್ನು ಎದುರಿಸುವತ್ತ ನೀವು ಏನು ನಿಗಾ ಇಟ್ಟಿರಬೇಕು ಅದನ್ನು ಕೆಲಸದ ಮೂಲಕ ಎದುರಿಸಬೇಕು ಕೆಲಸ ಮಾಡಿ ತೋರಿಸಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಲಿ ಜನರ ಒಡನಾಟ ಜಾಸ್ತಿ ಇರಲಿ ಜನರ ಜೊತೆ ಹೆಚ್ಚಿನ ಸಂಪರ್ಕವನ್ನು ಇಟ್ಕೊಳ್ಳಿ ಅವರ ಕಷ್ಟ ಸುಖಗಳನ್ನು ಕೇಳಿ ಮತ್ತೆ ಈಗ ಮಳೆ ಬರ್ತಾ ಇದೆ ಎಲ್ಲರೂ ಕ್ಷೇತ್ರಕ್ಕೆ ಹೋಗಿ ಅಲ್ಲಲ್ಲಿ ಏನೇನು ಆಗಿದೆ ಅದೆಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಅದಕ್ಕೆ ಪರಿಹಾರ ಕಲ್ಪಿಸ್ಕೊಡ್ಬೇಕು ಜನರ ಕಷ್ಟಗಳಿಗೆ ಧ್ವನಿಯಾಗಬೇಕು ನೀವು ಅಂತ ಹೇಳಿದ್ದಾರೆ 5 ವರ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಇನ್ನು ನೆಕ್ಸ್ಟ್ ಇಯರ್ ಈಗ ಲೋಕಸಭೆ ಎಲೆಕ್ಷನ್ ಕೂಡ ಬರ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಲೋಕಸಭೆ ಎಲೆಕ್ಷನ್ಗೆ ಹಾಗಾಗಿ ಹೆಚ್ಚಿನ ಜನಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಹೆಚ್ಚಿನ ಸ್ಥಾನವನ್ನು ನಾವು ಈ ಬಾರಿ ಕರ್ನಾಟಕದಲ್ಲಿ ಗೆಲ್ಲಬೇಕಾಗಿದೆ ಲೋಕಸಭೆಯಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನು ಎಲ್ಲ ಶಾಸಕರಿಗೂ ಕೊಟ್ಟಿದ್ದಾರೆ